ಸರ್, ನನಗೊಂದು ಡೌಟು. ಎಲ್ಲ ಚಂದಾದವರುಗಳಿಗೆ ನಮಸ್ಕಾರ. ಹಾಯ್, ಎಲ್ಲ ಹೇಗಿದ್ದೀರಾ? ಇವತ್ತಿನ ಟಾಪಿಕ್ಗೆ ಹೋಗೋಣ. ಇವತ್ತಿನ ಟಾಪಿಕ್ಕು BBMP ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದು. ಸೊ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಟ್ಯಾಕ್ಸ್ ಹೆಂಗೆ ಕಟ್ಟಬೇಕು ಆನ್ಲೈನಲ್ಲಿ ಅಂತ, ಅಲ್ವರಾ? ಆಮೇಲೆ ಆನ್ಲೈನಲ್ಲೇ ಪೇಮೆಂಟ್ ಹೆಂಗೆ ಮಾಡಬೇಕು, ಆಮೇಲೆ ಟ್ಯಾಕ್ಸ್ ರಸೀದಿ ಹೆಂಗೆ ಜನ್ರೇಟ್ ಮಾಡ್ಕೊಬೇಕು, ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಕೊರೋನಾ ಕಾರಣದಿಂದ May 31st 5% ರಿಯಾಯಿತಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಆನ್ಲೈನ್ ಪೇಮೆಂಟ್ ಅನ್ನೋದು 2008 BBMP ಅವರು ಲಾಂಚ್ ಮಾಡಿರೋದು. ಇದಕ್ಕೆ ಮುಂಚೆ ಎಲ್ಲ ಪರ್ಟಿಕ್ಯುಲರ್ ವಾರ್ಡ್ಗಳಿಗೆ ಹೋಗ್ಬಿಟ್ಟು ನಾವೇ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಅಂದರೆ ಅಲ್ಲಿನ ಆ ವಾರ್ಡಿನ ಟ್ಯಾಕ್ಸ್ ಇನ್ಸ್ಪೆಕ್ಟರನ್ನು ಮೀಟ್ ಮಾಡಿ ಅವರಿಂದ ರಸೀದಿ ಹಾಕ್ಸ್ಕೊಂಡು ಅದಕ್ಕೆ ಚೆಕ್ ಮೂಲಕನೋ ಇಲ್ಲ ಕ್ಯಾಶ್ ಮೂಲಕನೋ ತೊಗೊಂಡು ರಸೀದಿ ತೊಗೊಂಡ್ಬರ್ತಾಯಿದ್ವಿ. ಈ ಟೆಕ್ನಾಲಜಿ ಅಪ್ಡೇಟ್ ಆದಾಗಿಂದ ತುಂಬ ನಾಗರಿಕರಿಗೆ ಯೂಸ್ ಆಗಿದೆ. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಟ್ಯಾಕ್ಸ್ ಕಟ್ತಾಯಿದ್ದಾರೆ. ಈ ಟ್ಯಾಕ್ಸು ಅಂದರೆ ಈ ಕಂದಾಯದ ಬಗ್ಗೆ ಸ್ವಲ್ಪ ನಿಮ್ಗೆ ತಿಳಿಸ್ಕೊಳ್ಳೋಣ, ಅದ್ರಲ್ಲಿ ಸ್ವಲ್ಪ ಡೌಟ್ಗಳನ್ನ ನಿಮ್ಗೆ ಹೇಳೋಣ ಅಂತ ನಾನು ಇವತ್ತು ಬಂದಿದ್ದೀನಿ. ಈ ಕಂದಾಯದ 2 ಥರ ಕಟ್ತೀವಿ ನಾವು. ಒಂದು ಖಾಲಿ ಜಾಗ ಕಂದಾಯ, ಇನ್ನೊಂದು ಬಿಲ್ಡಿಂಗ್ ಇದ್ದರೆ ಬಿಲ್ಡಿಂಗ್ ಕಂದಾಯ. ಮತ್ತು ಬಿಲ್ಡಿಂಗಲ್ಲಿ ಬಂದು ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಅಂತಾರೆ. ಅಂದರೆ ವಸತಿ ಹಾಗೂ ವಸತಿಯರ 2 ಥರ ಇರುತ್ತೆ. 2 ಥರಕ್ಕೆ 2 ಥರ ಸಪ್ರೇಟ್ ಟ್ಯಾಕ್ಸು. ವಸತಿಗೆ ಬಂದು 20% ಟ್ಯಾಕ್ಸ್ ತೊಗೊತಾರೆ, ವಸತಿರಾಗಿ ಬಂದು 25% ಟ್ಯಾಕ್ಸ್ ತೊಗೊತಾರೆ. ಮತ್ತು ಸೆಸ್ನು ಕಟ್ತೀವಿ. ಮತ್ತು ನಾವು ಕಟ್ಟಿರೋ ಟ್ಯಾಕ್ಸಿಂದ BBMP ಏನೇನು ಫೆಸಿಲಿಟಿಗಳು ಸವಲತ್ತುಗಳನ್ನ ಕೊಡಬೇಕು ಅನ್ನೋದು ಮುಖ್ಯವಾಗಿರುತ್ತೆ. ಇದು ಪ್ರತಿ ವಾರ್ಡ್ಗಳಿಗೂ ಸೀಮಿತ, ಪ್ರತಿ ಜನಗಳಿಗೂ ಯೂಸ್ ಮಾಡ್ಕೊಬೇಕು, ಪ್ರತಿ ವಾರ್ಡಲ್ಲೂ ಇರುತ್ತೆ. ಅದ್ರ ಬಗ್ಗೆನೇ ಹೇಳೋಣ ಅಂತ ಇವತ್ತು ಬಂದಿರೋದು. ಮೊದಲಿಗೆ ಕಂದಾಯ ರಸೀದಿಲಿ ಏನೇನಿದೆ ಅನ್ನೋದನ್ನ ತಿಳಿಸ್ಕೊಡೋಕ್ಕೆ ಇವಾಗ ಹೇಳ್ತೀನಿ. ಫಸ್ಟು ಕಂದಾಯ ರಸೀದಿಲಿ ನಾವು ಕಂದಾಯ ಕಟ್ತಾ ಇರೋ ವರ್ಷ ಮತ್ತು ಅದರ ಅಪ್ಲಿಕೇಶನ್ ನಂಬರು ಮತ್ತು ಯಾವ ವಾರ್ಡಲ್ಲಿ ಇದ್ದೀವಿ ನಾವು ಅನ್ನೋದನ್ನು ತೋರಿಸುತ್ತೆ. ಅದಾದಮೇಲೆ ನೀವು ಹೆಂಗೆ ಪೇಮೆಂಟ್ ಮಾಡಿದ್ದೀರಾ, ಆನ್ಲೈನಲ್ಲಿ ಪೇಮೆಂಟ್ ಮಾಡಿದ್ದೀರಾ ಇಲ್ಲ ಬ್ಯಾಂಕ್ಗೆ ಹೋಗಿ ಕಟ್ಟಿದ್ದೀರಾ ಅನ್ನೋದು ಬರುತ್ತೆ. ಮತ್ತು ಅದ್ರ ಮೇಲ್ಗಡೆ ಡಿಜಿಟಲ್ ನಂಬರು ಪ್ಲಸ್ ಹಳೆ ಅಪ್ಲಿಕೇಶನ್ ನಂಬರ್ ಅಂದರೆ 2008 and 2009 ಅಪ್ಲಿಕೇಶನ್ ನಂಬರ್ ತೋರಿಸುತ್ತೆ. ಪೇಮೆಂಟ್ ಮೋಡ್ ಕೆಳಗಡೆ ಬಂದು ನೀವು ಯಾವ ಝೋನಲ್ಲಿ ಇದ್ದೀರಾ ಅನ್ನೋದನ್ನು ತೋರಿಸುತ್ತೆ. ಮತ್ತು ನಿಮ್ಮ PID ನಂಬರು ಇಲ್ಲ ಸರ್ವೆ ನಂಬರು ಇಲ್ಲ ಖಾತೆ ನಂಬರ್ ಬರುತ್ತೆ. ಅಪ್ಲಿಕೇಶನ್ ಕೆಳಗಡೆ ಬಂದು ಪ್ರಾಪರ್ಟಿ ಓನರ್ ಹೆಸರು ಬರುತ್ತೆ ಮತ್ತು ಅದ್ರ ಪಕ್ಕದಲ್ಲೇ ನಿಮ್ಮ ವಿಳಾಸ ಬರುತ್ತೆ. ಮತ್ತು ನಿಮ್ಮ ಹೆಸರು ಕೆಳಗಡೆ ಬಂದು ನೀವು ಹೆಂಗೆ ಪೇಮೆಂಟ್ ಮಾಡಿದ್ದೀರಾ ಅನ್ನೋ ಡೀಟೇಲ್ಸ್ ಬರುತ್ತೆ. ಅದ್ರ ಪಕ್ಕದಲ್ಲೇ ಬಂದು 1/2 ವರ್ಷ ಕಟ್ಟಿದ್ದೀರಾ ಇಲ್ಲ 1 ವರ್ಷ ಕಟ್ಟಿದ್ದೀರಾ ಕಂದಾಯ ಅನ್ನೋದನ್ನು ತೋರಿಸುತ್ತೆ. ಮೋಡ್ ಆಫ್ ಪೇಮೆಂಟ್ ಕೆಳಗಡೆ ಬಂದು ಯಾವ ವರ್ಷದಲ್ಲಿ ಕಂದಾಯ ಕಟ್ತಾ ಇದ್ದೀರಾ, ಪ್ರಸ್ತುತ ವರ್ಷ ಯಾವುದು ಅನ್ನೋದು ತೋರಿಸುತ್ತೆ. ಅದ್ರ ಪಕ್ಕದಲ್ಲೇ ಬಂದು ಆಸ್ತಿ ತೆರಿಗೆ, ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು ಮತ್ತು ಆ ಟ್ಯಾಕ್ಸ್ಗೆ ಎಷ್ಟು ಸೆಸ್ಸು ಸೇರಿಸ್ತಾ ಇದ್ದೀವಿ ಮತ್ತು ಈ ಟ್ಯಾಕ್ಸು ಸೆಸ್ಸು ಸೇರಿ ಎಷ್ಟು ಅಮೌಂಟನ್ನು ತೋರಿಸುತ್ತೆ. ಸಪೋಸ್ ನೀವು ರಿಬೇಟ್ ಇದ್ದಾಗ ಕಟ್ಟಿದ್ರೆ ಆ ರಿಬೇಟ್ ಅಮೌಂಟು ಲೆಸ್ ಆಗುತ್ತೆ, ಅಂದರೆ 5% ಡಿಸ್ಕೌಂಟು ಹೋಗಿ ಉಳಿದ ಟ್ಯಾಕ್ಸ್ ಬರುತ್ತೆ. ಮತ್ತು ಲೇಟಾಗಿ ಕಟ್ಟಿದ್ರೆ ಪೆನಾಲ್ಟಿ ಹಾಕ್ತಾರೆ, ಟೈಮಾಗಿ ಕಟ್ಟಿಲ್ಲ ಅಂದರೆ ಇಂಟ್ರೆಸ್ಟು ಹಾಕ್ತಾರೆ. ಇಂಟ್ರೆಸ್ಟ್ ಪಕ್ಕದಲ್ಲೇ SWM ಬಂದಿದೆ, ಅಂದರೆ ಸಾಲಿಡ್ ವೇಸ್ಟೇಜ್ ಮ್ಯಾನೇಜ್ಮೆಂಟ್, ಕನ್ನಡದಲ್ಲಿ ಘನತ್ಯಾಜ್ಯ ನಿರ್ವಹಣೆ ಅಂತ. ಇದೆಲ್ಲ ಸೇರಿ ಬರೋದೆ ನೆಟ್ ಟ್ಯಾಕ್ಸು. ಈ ನೆಟ್ ಟ್ಯಾಕ್ಸೇ ನಿಮ್ಮ ಕರೆಕ್ಟಾದ ಟ್ಯಾಕ್ಸು, ಈ ಟ್ಯಾಕ್ಸ್ಗೇ ನಾವು ಅಮೌಂಟ್ ಕಟ್ಟೋದು. ಇದಾದಮೇಲೆ ಬರೋದು ಎಕ್ಸಸ್ಸು, ರಿಬೇಟು, ಆಮೇಲೆ ಎಕ್ಸಸ್ ಅಡ್ಜಸ್ಟ್ಮೆಂಟು ಅಂತ. ಸಪೋಸ್ ಏನಾದರು ಹಳೇದೇನಾದ್ರು ಕಟ್ಟಿಲ್ಲ ಅಂದಿದ್ರೆ ನಿಮ್ಮ ಟ್ಯಾಕ್ಸಲ್ಲೇ ಎಕ್ಸಸ್ ಅಮೌಂಟ್ ಇದೆ ಅದರಲ್ಲಿ ತೋರಿಸುತ್ತೆ, ಅದೇನು ಇರ್ತದೋ ಅದು ನೆಕ್ಸ್ಟ್ ಇಯರ್ಗೆ ಅಪ್ಡೇಟ್ ಮಾಡ್ಕೊತಾರೆ. ಇದು ನಾವು ಟ್ಯಾಕ್ಸ್ ಕಟ್ತಾ ಇರೋ ಪ್ರಾಪರ್ ಆಗಿರೋ ಫಾರ್ಮೆಟು. ಇದರಲ್ಲಿ ಏನ್ಗುರು ನಿಮ್ಗೆ ಡೌಟ್ ಬಂದಿರೋದು ಅಂತ ಕೇಳ್ತಾ ಇದ್ದೀರಾ? ಇದರಲ್ಲೇ ಇರೋದು ಡೌಟು. ನಾವು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋದು ಕಟ್ಬಿಟ್ಟು ಅದ್ರ ಜೊತೆಗೆ ಸೆಸ್ಸು ಕಟ್ತೀವಿ ಪ್ಲಸ್ SWM. ಮಿಕ್ಕಿದ್ದು ಬಡ್ಡಿ ಗಿಡ್ಡಿ ರಿಬೇಟು ಬಿಡಿ, ಈ ಸೆಸ್ಸು ಈ SWM ಏನು ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಇದು ಯಾಕಂದರೆ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇರೋ ಜೊತೆಗೆ ಇದೆರಡು ಸೇರಿಸಿ ಕಟ್ಟಿದ್ದೀವಿ, ಇದರಿಂದ ನಮಗೇನು ಅನುಕೂಲ ಅನ್ನೋದು ಗೊತ್ತಾಗಬೇಕು. ಇವಾಗ ಫಸ್ಟು ಸೆಸ್ ಬಗ್ಗೆ ತಗೊಳ್ಳೋಣ. ಸೆಸ್ ಬಂದು ಸೆಸ್ನ ಕನ್ನಡದಲ್ಲಿ ಉಪಕರ, ಚಿಲ್ಲರೆ ತೆರಿಗೆ, ಮೇಲು ತೆರಿಗೆ ಅಂತ ಕರೀತಾರೆ. ಈ ಸೆಸ್ನ ಹೆಂಗೆ ಹಾಕ್ತಾರಪ್ಪ ಅಂದರೆ ನಮ್ಮ ಆಸ್ತಿ ತೆರಿಗೆ ಇದೆಯಲ್ಲ ಅದ್ರ ಮೇಲೆ ಪರ್ಸೆಂಟೇಜಲ್ಲಿ ತೊಗೊತಾರೆ. 2000 ಬಂದು 34% ಇತ್ತು, 2008 ಅದನ್ನು 24% ಮಾಡಿದ್ರು. ಈಗ 2020-21 ಇದ್ರ ಪರ್ಸೆಂಟೇಜ್ ಬಂದು 26%. ಈ ಸೆಸ್ಸಲ್ಲಿ 4 ಸೆಸ್ ಇದೆ. ಒಂದು ಎಜುಕೇಷನಲ್ ಸೆಸ್ ಇದೆ, ಹೆಲ್ತ್ ಸೆಸ್ ಇದೆ, ಬೇಕರಿ ಸೆಸ್ ಇದೆ, ಆ್ಯಂಡ್ ಲೈಬ್ರರಿ ಸೆಸ್ ಇದೆ. ಅಂದರೆ ಫಸ್ಟ್ ಒಂದು ಬಂದು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಭಿಕ್ಷುಕರ ನಿರ್ಮೂಲನೆ ಹಾಗೂ ಗ್ರಂಥಾಲಯ. ಈ ರೀತಿಯಾದ ಸೆಸ್ಸನ್ನು ಪ್ರತಿಯೊಬ್ಬ ನಾಗರಿಕರು ಟ್ಯಾಕ್ಸನ್ನು ಕಟ್ಟುವಾಗ ಇದು ಸೇರಿಸಿನೇ ಕಟ್ಟೋದು. ಆದರೆ ಇದರ ಅನುಕೂಲಗಳು ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋದು ನನಗೆ ಡೌಟು. ಗೊತ್ತಿದ್ದರೆ ಅದನ್ನು ಯೂಸ್ ಮಾಡ್ತಾ ಇದ್ದಾರಾ ಮಾಡ್ತಾ ಇಲ್ವೋ ಅನ್ನೋದೇ ಒಂದು ಡೌಟು. ಈ 4 ಇಲಾಖೆಗಳು ಪ್ರತಿಯೊಂದು ವಾರ್ಡಲ್ಲೂ
ಸಪ್ರೇಟ್ ಸಪ್ರೇಟಾಗಿದೆ, ಆದರೆ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ. ಯಾರಿಗಾದರೂ ತಿಳಿದಿದ್ರೆ ದಯವಿಟ್ಟು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಕಟ್ಟೋದಲ್ದಿರೆ ಇವಾಗ ಹೊಸ್ದಾಗಿ ಕಟ್ಟಿರೋದು ಏನು ಅಂದರೆ SWM, ಅಂದರೆ ಘನತ್ಯಾಜ್ಯ ನಿರ್ವಹಣೆ. ಇದೂ ಒಂದು ಡಿಪಾರ್ಟ್ಮೆಂಟ್ ಇದೆ, ಸಪ್ರೇಟಾಗಿ ಇದೆ, ಪ್ರತಿಯೊಂದು ವಾರ್ಡಲ್ಲೂ ಇದೆ. ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ. ಈ ರೀತಿ ಆಸ್ತಿ ತೆರಿಗೆ ಜೊತೆ ಚಿಲ್ಲರೆ ತೆರಿಗೆಗಳನ್ನೂ ನಾವು ಕಟ್ಟಿದ್ದೀವಿ. ಅದ್ರ ಉಪಯೋಗಗಳು ನೀವು ಪಡ್ಕೊತಾ ಇದ್ದೀರಲ್ಲೋ ಗೊತ್ತಿಲ್ಲ. ಬರೀ ಮಾಲೀಕರೇ ಏನಿಲ್ಲ, ಅಲ್ಲಿರೋ ವಾರ್ಡಿನ ಸ್ವಂತ ಮನೆಯವರೆಲ್ಲ, ಆ ವಾರ್ಡಲ್ಲಿ ಬಾಡಿಗೆ ಮನೆಗೆ ವಾಸ ಮಾಡೋರು ಈ 4 ಫೆಸಿಲಿಟಿನ ಯೂಸ್ ಮಾಡ್ಕೊಬೋದು. ಯಾಕಂದರೆ ಇದು ಸೇರಿನೇ ನಿಮ್ಮ ಮಾಲೀಕರು ಆಸ್ತಿಯಲ್ಲಿ ಕಟ್ಟಿರ್ತಾರೆ. ಪ್ರತಿ ವಾರ್ಡಲ್ಲೂ ಕಂದಾಯ ಇಲಾಖೆ, ಕಾಮಗಾರಿ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಹಾಗೂ ಗ್ರಂಥಾಲಯನೂ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಈ ಪ್ರಯೋಜನವನ್ನು ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ವಾರ್ಡ್ ಅವರು ಪ್ರಯೋಜನ ಪಡ್ಕೊತಾ ಇದ್ದಾರಾ? ಆದರೆ ಭಿಕ್ಷುಕರ ನಿರ್ಮೂಲನೆಗೆ ಏನು ಮಾಡಿದ್ದಾರೆ ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಇದೇ ಗುರು ಇವತ್ತಿನ ನನಗೆ ಡೌಟ್ ಬಂದಿರೋದು. ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ, ನನಗೆ ಗೊತ್ತಾಗಲಿಲ್ಲ. ಗೊತ್ತಾದರೆ ಕಮೆಂಟ್ ಮಾಡಿ, ಏನೋ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ, ತಿದ್ಕೊತೀನಿ, ಇನ್ನೂ ಒಳ್ಳೆಯ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು.